ಯೋಗಶ್ರೀಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ತೇಜಸ್ವಿ. ಮಹಾಶಿವರಾತ್ರಿಗೆ ಇನ್ನೇನು 4-5 ದಿನ ಮಾತ್ರ ಬಾಕಿದೆ. ಧರ್ಮಸ್ಥಳದಲ್ಲಿ ಶಿವರಾತ್ರಿ ಎಂದು ಬಹಳ ವೈಭವದಿಂದ ನಡೆಯುತ್ತೆ. ದೇಶದ ನಾನಾ ಕಡೆಗಳಿಂದ ಪಾದಯಾತ್ರೆಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮುಖ್ಯ ಆಗಮಿಸ್ತಾರೆ. ಸೊ ಈ ಬಾರಿಯ ಪಾದಯಾತ್ರೆ ಹೇಗಿರುತ್ತೆ ಧರ್ಮಸ್ಥಳದಲ್ಲಿ ಅನ್ನುವಂಥದ್ದನ್ನ ನಮ್ಮ ಜೊತೆಗೆ ಪೂಜ್ಯ ಕಾವಂದರ ಆಪ್ತ ಸಲಹೆಗಾರರು ವಿನು ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಸರ್, ಈ ಬಾರಿಯ ಮಹಾಶಿವರಾತ್ರಿಗೆ ಯಾವ ರೀತಿ ತಯಾರಿ ನಡೆಸ್ತಾ ಇದ್ದೀರಾ? ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ನಮಃ ಶಿವಾಯ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಹಾಶಿವರಾತ್ರಿಯಾಗಿ ಸಾವಿರಾರು ಜನಗಳು, ಪಾದಯಾತ್ರಿಗಳು ದೂರದ ಬೆಂಗಳೂರಿಂದ ಈ ಕಡೆ ಧಾರವಾಡ, ಹುಬ್ಬಳ್ಳಿ, ಹಾಸನ, ಚನ್ನರಾಯಪಟ್ಟಣ ಈ ಕಡೆಯಿಂದ ಎಲ್ಲ ಕಡೆಯಿಂದ ಯಾತ್ರಾರ್ಥಿಗಳು ಬರ್ತಾರೆ. ಈ ಯಾತ್ರಾರ್ಥಿಗಳಿಗೆ ನಾವು ಒಂದು ತಿಂಗಳು ಮೊದಲೇ ಶ್ರೀ ಕ್ಷೇತ್ರದಲ್ಲಿ ಒಂದು ಎಲ್ಲ ಸಮಿತಿಯನ್ನು ಮಾಡಿ ಪೂರ್ವ ತಯಾರಿ ಸಭೆಯನ್ನು ಕರೆದು ನಮ್ಮ ನೌಕರ ವೃಂದದಲ್ಲಿ ಎಲ್ಲ ಅವರನ್ನು ಸಮಿತಿಯಲ್ಲಿ ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡ್ತೇವೆ. ಆ ಮೀಟಿಂಗ್ ಪ್ರಕಾರ ಎಲ್ಲ ತಯಾರಿಯನ್ನು ನಡೆಸುತ್ತೇವೆ. ಅದೇ ಪ್ರಕಾರ ಈಗ ಒಂದು 8 ದಿವಸದ ಮೊದಲು ನಾವು ಆ ಕಡೆ ಚಾರ್ಮಾಡಿ ತನಕ, ಈ ಕಡೆ ಮೂಡಿಗೆರೆ ಶಿರಾಡಿ ತನಕನೂ ಕೂಡ ಎಲ್ಲ ಕಡೆ ಈ ನಮ್ಮ ಯಾತ್ರಾರ್ಥಿಗಳಿಗೆ ಹಾಗೂ ಚಾಲಕರುಗಳಿಗೆ ನಾವು ಇದು ಕೆಲವು ಬೋರ್ಡ್ಗಳನ್ನು ಬರೆದು ಹಾಕಿದ್ದೆ, ಕೆಲವು ಸೂಚನೆಗಳನ್ನು ಅಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೆ. ನೀವು ನಿಧಾನವಾಗಿ ಬನ್ನಿ, ಆಮೇಲೆ ಇದರಲ್ಲಿ ಪಾದಯಾತ್ರೆ ಬರುವ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸ್ತಾ ಬನ್ನಿ, ದೇವರ ಬಗ್ಗೆನೇ ಚಿಂತಿಸ್ತಾ ನೀವು ಪಾದಯಾತ್ರೆ ಮಾಡಿ, ಆಮೇಲೆ ರಾತ್ರಿ ಬರುವ ಸಂದರ್ಭದಲ್ಲಿ ನೀವು ನಿಮ್ಮ ಅಂಗಿಯ ಹಿಂಭಾಗದಲ್ಲಿ ರಿಫ್ಲೆಕ್ಟರನ್ನು ಅಳಿಸಿ. ಯಾಕಂದರೆ ವಾಹನಗಳು ಬರುವಾಗ ಅವರಿಗೆ ರಿಫ್ಲೆಕ್ಟರ್ ಕಾಣ್ತದೆ, ಹಾಗೆ ಪಾದಯಾತ್ರಿಗಳು ನಡೀತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಪಾದಯಾತ್ರಿಗಳು ಕೂಡ ಆದಷ್ಟು ನೀವು ಡಾಮಾರ್ ಮಾರ್ಗವನ್ನು ಬಿಟ್ಟು ಬದಿಯಲ್ಲಿ ಚಲಿಸ್ತಾ ಬನ್ನಿ. ಮತ್ತು ವಿಶೇಷವಾಗಿ ಪ್ಲಾಸ್ಟಿಕ್ ಉಪಯೋಗ ಮಾಡಿದರೂ ಕೂಡ ಅದನ್ನು ಸರಿಯಾಗಿ ಯಾವ ಕಡೆಯಲ್ಲಿ ಯಾವ ಇದರಲ್ಲಿ ಕಸದ ಬುಟ್ಟಿಯಲ್ಲಿ ಹಾಕಬೇಕು ಅಲ್ಲಿ ಬನ್ನಿ. ನೀವು ವಾಸವಾದ ಸ್ಥಳ, ನೀವು ಅಡಿಗೆ ಮಾಡಿ ಊಟ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಂತ ಎಲ್ಲ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ನಾವು ಕೊಟ್ಟಿದ್ದೇವೆ. ಹಾಗೆ ಚಾಲಕರಿಗೂ ಕೂಡ ನೀವು ಪಾದಯಾತ್ರಿಗಳಿಗೆ ಗೌರವ ಕೊಡಿ. ಪಾದಯಾತ್ರಿಗಳು ಬರುವಾಗ ನೀವು ಕೂಡ ವಾಹನವನ್ನು ನಿಧಾನವಾಗಿ ಚಲಿಸಿ, ಅವರಿಗೆ ಪಾದಯಾತ್ರಿಗಳಿಗೆ ಗೌರವ ಕೊಟ್ಟು ಅವರನ್ನು ಪಾದಯಾತ್ರಿಗಳಿಗೆ ಏನು ಸಮಸ್ಯೆ ಆಗದ ಥರ ನೀವು ವಾಹನ ಚಲಾಯಿಸಬೇಕು ಅನ್ನುವಂಥ ಸೂಚನಾ ಫಲಕಗಳನ್ನು ಕೂಡ ಸಾಧಾರಣ ಒಂದು 10-50 ಸೂಚನಾ ಫಲಕಗಳನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ನಿರ್ದೇಶನದಂತೆ, ಹರ್ಷೇಂದ್ರ ಕುಮಾರ್ ಅವರ ಆದೇಶದಂತೆ ನಾವು ಎಲ್ಲ ಕಡೆ ಹಾಕ್ಕೊಂಡು ಬಂದಿದ್ದೇವೆ. ಈಗ ಇವತ್ತು ಒಂದು 4-5 ಕಡೆ ಅಂದರೆ ಚಾರ್ಮಾಡಿ, ಸತ್ಯನ ಪಲ್ಕೆ, ಉಜಿರೆ SDM ಹಾಸ್ಪಿಟ್ಲ್ ಹತ್ರ, ಮತ್ತು ಮುಖ್ಯ ದ್ವಾರದ ಬಳಿ ಮೆಡಿಕಲ್ ಕ್ಯಾಂಪನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಇವತ್ತು ಎಲ್ಲ ಕಡೆ ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾರೆ. ಈಗ ನಾಳೆಯಿಂದ ಆ ಮೆಡಿಕಲ್ ಕ್ಯಾಂಪಿನಲ್ಲಿ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಹಾಸ್ಪಿಟ್ಲ್ನ ಸ್ಟಾಫ್ಗಳು ಬಂದು ಅದರಲ್ಲಿ ಕೂತ್ಕೊಳ್ತಾರೆ, ಕೆಲವು ನರ್ಸ್ ಇರ್ತಾರೆ, ಮತ್ತೊಂದು 5-6 ಜನ ಬೆಂಗಳೂರಿಂದ ಪ್ರತಿ ವರ್ಷವೂ ಸೇವೆ ಮಾಡಲಿಕ್ಕಾಗಿ ಉಚಿತ ಸೇವೆ ಮಾಡಲಿಕ್ಕಾಗಿ ವೈದ್ಯರುಗಳು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾರೆ. ಆ ಥರದ್ದೆಲ್ಲ ವ್ಯವಸ್ಥೆ ಆಗಿದೆ. ಈಗಾಗಲೇ ನಾವು ಸರ್ಕಾರಕ್ಕೂ ಕೂಡ ತಿಳಿಸಿದ್ದೇವೆ, ನಮಗೆ 108 ವಾಹನವನ್ನು ಎಮರ್ಜೆನ್ಸಿ ಕೊಡಬೇಕು ಅಂತ. ಆಮೇಲೆ ನಮ್ಮ ಹಾಸ್ಪಿಟ್ಲ್ನ ಎಮರ್ಜೆನ್ಸಿ ವಾಹನವನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ದೇವೆ. 24 ಗಂಟೆ ಕೂಡ ಅದು ಎಲ್ಲ ಕಡೆ ತಿರುಗ್ತಾ ಇರ್ತದೆ. ಏನಾದರೂ ಸಮಸ್ಯೆ ಆಗ ಆ ವಾಹನವನ್ನು ಉಪಯೋಗಿಸುವಂತೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಈ 4-5 ಕಡೆ ಇರುವ ಕ್ಯಾಂಪುಗಳಲ್ಲಿ ಕೂಡ, ಮೆಡಿಕಲ್ ಕ್ಯಾಂಪುಗಳಲ್ಲಿ ಕೂಡ ಸಾಧಾರಣ 12-13 ಗಂಟೆ ಹೊತ್ತು ನಮ್ಮ ವೈದ್ಯರುಗಳು ಸೇವೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನಾಳೆಗೂ ನಾವು ಮುಖ್ಯ ದ್ವಾರದಲ್ಲಿ ಕೂಡ ಎಲ್ಲ ಮೆಡಿಕಲ್ ಕ್ಯಾಂಪು, ಆಮೇಲೆ ಮಾಹಿತಿಗಾಗಿ, ಆಮೇಲೆ ಪೊಲೀಸು ಎಲ್ಲ, ಮತ್ತು ಬಸ್ಸಿನ ವ್ಯವಸ್ಥೆಗಾಗಿ ಎಲ್ಲ ಅಲ್ಲಿ ಕೌಂಟರನ್ನು ನಾವು ತಯಾರು ಮಾಡಿದ್ದೇವೆ. ಅಲ್ಲಿ 6ನೇ ತಾರೀಕಿನಿಂದ 12-13 ಗಂಟೆ ಹೊತ್ತು ಕೂಡ ನಾವು ಇಲ್ಲಿ ಪಾನೀಯಗಳನ್ನು ನೀಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಮೆಡಿಕಲ್ ಇದರಲ್ಲಿ ಕ್ಯಾಂಪಿನಲ್ಲಿ ಕೂಡ ಅವರಿಗೆ ಬೇಕಾದ ಔಷಧಿಗಳನ್ನು ನೀಡುವ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿ ಆಗಿದೆ. ಅದು ಅಲ್ಲದೆ ನಮ್ಮ ಆಯುರ್ವೇದ ಆಸ್ಪತ್ರೆ,
ಹಾಸನದಲ್ಲಿ, ಆಯುರ್ವೇದ ಆಸ್ಪತ್ರೆ ಚಿಕ್ಕಮಗಳೂರಲ್ಲಿ ಕೂಡ ಈ ಕ್ಯಾಂಪ್ ಅನ್ನು ಮಾಡಿದ್ದೇವೆ. ಎಲ್ಲ ಬರುವ ಯಾತ್ರಾರ್ಥಿಗಳಿಗೆ ಏನಾದರೂ ನಡೆಯುವ ಸಂದರ್ಭದಲ್ಲಿ ಕಾಲು ನೋವು ಅಥವಾ ಯಾವುದಾದ್ರೂ ತಲೆದಿರ್ಬೋದು, ಹೊಟ್ಟೆ ನೋವು ಅಂಥದ್ದಕ್ಕೆಲ್ಲ ಪ್ರಥಮ ಚಿಕಿತ್ಸೆಗಾಗಿ ಎಲ್ಲ ಕಡೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಧರ್ಮಸ್ಥಳದಲ್ಲಿ ಸ್ಟೇ ಆಗಲಿ ಕೂಡ ಈಗಾಗಲೇ ಸಾಧಾರಣ 30,000 ಜನ ಪಾದಯಾತ್ರಿಗಳು ಇಲ್ಲಿ ಬುಕ್ ಮಾಡಿದ್ದಾರೆ. ನಾವು ಬರ್ತಾ ಇದ್ದೆ, ಈ ತಾರೀಕು ಬರ್ತೇವೆ, ಈ ಸಂದರ್ಭದಲ್ಲಿ ತೆರಳುತ್ತೇವೆ ಅಂತ ನಮಗೆ ಬರೆದಿದ್ದಾರೆ ಇಲ್ಲಿ ಪತ್ರ. ಆ ಪ್ರಕಾರ ಯಾವ ಯಾವ ಗ್ರೂಪ್ಗಳಿಗೆ, ಯಾವ ಯಾವ ತಂಡಗಳಿಗೆ ಎಲ್ಲೆಲ್ಲಿ ಅಕಮಡೇಷನ್ ಅಂತ ಕೂಡ ನಾವು ಅವರಿಗೆ ಪತ್ರ ಬರೆದಿದ್ದೇವೆ. ನಮ್ಮಲ್ಲಿ ಗಂಗೋತ್ರಿಯಲ್ಲಿ, ಸಾಕೇತದಲ್ಲಿ, ಆಮೇಲೆ ಗಾಯತ್ರಿಯಲ್ಲಿ, ಎಲ್ಲ ಕಡೆಯೂ ಕೂಡ, ಆಮೇಲೆ ಕೆಲವು ನಮ್ಮ ಗಂಗೋತ್ರಿ ಹತ್ತಿರ ಹೊರಗಡೆ ಕೂಡ ಚಪ್ಪರ ಹಾಕಿ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಮೂಲಾಗಿ ಅಲ್ಲದೆ ಬೇರೆ ವಿಶೇಷವಾಗಿ ಕೂಡ ನಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಮಹಾಶಿವರಾತ್ರಿ ಇವತ್ತು ಮಾಮೂಲಿಯಾಗಿ ವರ್ಷಂ ಪ್ರತಿಯಾಗಿ ನಾವು ಮಹಾಶಿವರಾತ್ರಿಗೆ ನಮ್ಮ ಅನ್ನಪೂರ್ಣದಲ್ಲಿ ರಾತ್ರಿ ಊಟದ ವ್ಯವಸ್ಥೆಯನ್ನು ನಾವು ಮಾಡೋದಿಲ್ಲ. ಅದಕ್ಕಾಗಿ ಈಗ ಬೆಂಗಳೂರಿನಿಂದ ಕೆಲವೆಲ್ಲ ದಾನಿಗಳು ಬಂದು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರಷ್ಟಕ್ಕೆ ಬಂದು ನಾವಿಲ್ಲಿ ಅನ್ನಪೂರ್ಣದ ಹಿಂಭಾಗದಲ್ಲಿ ದೊಡ್ಡ ಒಂದು ಮೈದಾನ ಇದೆ, ಆ ಮೈದಾನದಲ್ಲಿ ಎಲ್ಲರೂ ಕೌಂಟರ್ ಹಾಕಿ ರಾತ್ರಿ 12 ಗಂಟೆ ತನಕನೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಶ್ರೀ ಕ್ಷೇತ್ರದ ವತಿಯಿಂದ ಮಾಡ್ತಾ ಇದ್ದಾರೆ. ಈಗ ಶಿವರಾತ್ರಿ ದಿನ ಧರ್ಮಸ್ಥಳದಲ್ಲಿ ಯಾವ ರೀತಿಯಾದಂತಹ ಸ್ಪೆಷಲ್ ಆಕ್ಟಿವಿಟೀಸ್ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ತುಂಬಾ ಜನ ಯಾತ್ರಾರ್ಥಿಗಳು ಬರುವ ಕಾರಣ ನಮ್ಮಲ್ಲಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಮಾಡೋದಿಲ್ಲ. ಆದ್ರೆ ಶಿವರಾತ್ರಿಯ ಮೊದಲ ದಿವಸ ಶಿವರಾತ್ರಿಯಲ್ಲಿ ಬರುವ ಯಾತ್ರಾರ್ಥಿಗಳು, ಇದು ಪಾದಯಾತ್ರಿಗಳು ಬಂದು ಇಲ್ಲಿ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವರಷ್ಟಕ್ಕೆ ಸನ್ಮಾನ ಮಾಡಿಕೊಂಡು ಪೂಜ್ಯ ಹೆಗ್ಗಡೆಯವರಿಗೂ ಅಲ್ಲಿ ಸನ್ಮಾನ ಮಾಡ್ತಾರೆ. ಆಮೇಲೆ 8ನೇ ತಾರೀಕು ಮಹಾಶಿವರಾತ್ರಿಯ ದಿವಸ ಸಂಜೆ 6 ಗಂಟೆಗೆ ಇಲ್ಲಿ ಪೂಜ್ಯ ಹೆಗ್ಗಡೆಯವರು ಎಲ್ಲ ಪಾದಯಾತ್ರಿಗಳನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆಮೇಲೆ ದೀಪ ಪ್ರಜ್ವಲನೆ ಮಾಡಿ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಪಠಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ರಾತ್ರಿಯಿಂದ 9ನೇ ತಾರೀಕು ಬೆಳಗಿನ ತನಕನೂ ಕೂಡ ಪಂಚಾಕ್ಷರಿ ಮಂತ್ರ ಇಲ್ಲಿ ನಡೀತಾ ಇದೆ. ವಿಶೇಷತೆ ಏನು ಮಾಡ್ಲಿಕ್ಕಾಗುದಿಲ್ಲ, ವಿಶೇಷತೆ ತನ್ನಷ್ಟಕ್ಕೆ ಆಗ್ತದೆ. ಜನಗಳು ಜಾಸ್ತಿ ಆದ, ಕಳೆದ ವರ್ಷ 22,000 ಜನ ಬುಕ್ ಮಾಡಿದ್ದಾರೆ, ಈ ಸಲ 30,000 ಜನ ಬರ್ತಾ ಇದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ಬರ್ತಾರೆ. ಈಗ ಒಂದು 50 ಜನ ಬಂದಿರ್ಬೋದು ಅಷ್ಟೇ. ಇವತ್ತು ಒಂದು ಬೆಳಿಗ್ಗೆ ಒಂದು ತಂಡ ಬಂದಿದೆ, ಸಣ್ಣ ಸಣ್ಣ ತಂಡಗಳು ಬರ್ತಾರೆ, ಅವರು ನಾಳೆನೆ ಹೊರಟು ಹೋಗ್ತಾರೆ. ಆ ಶಿವರಾತ್ರಿಗಾಗಿ ಬರುವಂತ ಒಂದು 30,000 ಜನ ಇದೆ.